हमारे रियल हीरो ऑटो राजा। ಆಟೋ ರಾಜ ಪಡೆದುಕೊಂಡಿರುವ ಬಿರುದುಗಳಿಗೂ ಪ್ರಶಂಸೆಗಳಿಗೂ ಲೆಕ್ಕವೇ ಇಲ್ಲ. ಸಿಎನ್ಎನ್ ಐಬಿಎನ್ ಬಿರುದು ರಿಯಲ್ ಹೀರೋಗಾಗಿ ಶ್ರೀ ಮುಕೇಶ್ ಅಂಬಾನಿಯವರಿಂದ, ಕರ್ನಾಟಕ ಗವರ್ನರ್ ಅವರಿಂದ ಬಹು ಉತ್ತಮ ಸಮಾಜ ಸೇವಕ ಬಿರುದನ್ನು ಎರಡು ಬಾರಿ, ಇತ್ತೀಚೆಗೆ ಕರ್ನಾಟಕದ ಮುಖ್ಯಮಂತ್ರಿಗಳಿಂದ ಬಿರುದು. ವಿದ್ಯಾಭ್ಯಾಸವಿಲ್ಲದ ಇವರಿಗೆ ಡಾಕ್ಟರೇಟ್ ಪದವಿಯನ್ನು ಕೊಟ್ಟು ಅತ್ಯಂತ ಆದರದಿಂದ ಗೌರವಿಸಿದೆ. ಇವೆಲ್ಲ ಇವರ ನಿಸ್ವಾರ್ಥವಾದ ಸೇವೆಗೆ ದಕ್ಕಿದ ಬಹುಮಾನಗಳು. And perhaps that's the reason he's now rescuing destitutes from those very same streets and giving them food, clothing and a roof above their head, but most important, dignity. His home of hope is testimony enough to his dedication. ಪ್ರೀತಿಯನ್ನು ಒಂದು ಶಬ್ದ ವಿನಾಶದ ಅಂಚಿನಲ್ಲಿ ಇರುವುದರಿಂದ ಬೀದಿಗೆ ನೂಕಲ್ಪಟ್ಟ ಮನುಷ್ಯ ಪರಿವಿಡಿಯೇ ಈ ಪಾಪದ ಮನುಷ್ಯರು. ಹುಟ್ಟುವಾಗಲೇ ತಮ್ಮ ಭವಿಷ್ಯ ಹೀಗೆಯೇ ಇರುತ್ತದೆ ಎಂದು ಇವರು ಯೋಚಿಸಿ ನೋಡಿರುವರೆ? ಯೋಚಿಸಿ ನೋಡಿ, ಬಂಧುಗಳು, ಬಳಗ, ಸ್ನೇಹಿತರು ಎಂದು ಎಲ್ಲರಿಂದಲೂ ಇವರು ನಿರಾಕರಿಸಲ್ಪಟ್ಟು, ಪ್ರೀತಿ ಅನ್ನೋ ಒಂದು ಪದದ ಬೇರಿನಿಂದಲೇ, ಇವರಿಂದ ನಾವು ಕಿತ್ತು ಹಾಕಿರುವುದರಿಂದಲೇ ಬೀದಿ ಬೀದಿಗಳಲ್ಲಿ ಬಿದ್ದಿದ್ದಾರೆ ಈ ಉದುರಿದ ಮನುಷ್ಯ ಜೀವಿಗಳು. ಆದರೆ ಹೀಗೆ ಬಿದ್ದಿರುವ, ಸವಿದು ಹೋಗಿರುವ ಮನುಷ್ಯರನ್ನು ಹುಡುಕಿ ಹೋಗಿ ಪ್ರತಿಕ್ಷಣ ಪ್ರತಿದಿನ ಇವರಿಗಾಗಿಯೇ ದುಡಿಯುತ್ತಿರುವವರೇ ಆಟೋ ರಾಜ. ಈ ವ್ಯಕ್ತಿ ಕುಷ್ಠರೋಗ ಬಂದು ಬಡವಾಗಿರುವುದರಿಂದ ಮನುಷ್ಯ ಮುಟ್ಟುವುದಕ್ಕೆ ಹಿಂಜರಿಯುತ್ತಿದ್ದ. ಆದರೆ ಆಟೋ ರಾಜ ಇವರನ್ನು ಮುಟ್ಟಿ ಎತ್ತಿಕೊಂಡು ಬಡವಾದ ಈ ಮನುಷ್ಯನಿಗೆ ಉಸಿರ ಜಲವನ್ನು ನೀಡಿ ಬದುಕಿಸಿದರು. ಹೀಗಿರುವ ಮನುಷ್ಯರನ್ನು ಹುಡುಕಿ ಇವರು ಅಲೆಯುತ್ತಿರುವುದು ಒಂದು ಕಡೆ ಇದ್ದರೂ, ಸರ್ಕಾರವು ಇವರನ್ನು ಹುಡುಕಿ ಈ ರೀತಿಯ ಮನುಷ್ಯರನ್ನು ಕಳುಹಿಸುತ್ತಿದೆ ಎಂಬುದು ಇವರ ನಿಸ್ವಾರ್ಥವಾದ ಪ್ರೀತಿಗೆ ಸಿಕ್ಕಿದ ಅಂಗೀಕಾರವೆಂದೇ ಹೇಳಬೇಕು. ಕೈಗಳಲ್ಲಿ ತನ್ನನ್ನೊಂದು ಮಗುವಿನಂತೆ ಎತ್ತಿ ಬರುವ ಆಟೋ ರಾಜನನ್ನು ನೋಡಿ ಏನೋ ಹೇಳಬೇಕೆಂದು ನೆನೆದ ಆ ಹೆಣ್ಣಿನ ಧ್ವನಿ ಗಾಳಿಯಲ್ಲಿ ಲೀನವಾದರೂ, ಅವರು ಹೇಳಲು ನೆನೆದದ್ದು ತನ್ನ ಕೊನೆಯ ಕ್ಷಣದ ಧನ್ಯವಾದ ಎಂಬುದನ್ನು ಅವರ ಕಂಗಳು ಹೇಳದೆಯೇ ತಿಳಿಸುತ್ತದೆ. ನೂರೆಂಟು ಆಂಬ್ಯುಲೆನ್ಸ್ ಮೂಲಕ, ಆರಕ್ಷಕರ ಮೂಲಕವೂ, ಹಲವು ಸಂಘ ಸಂಸ್ಥೆಗಳು, ಹಲವಾರು ಗುಂಪುಗಳು ಎಂದು ಕಡಲನ್ನು ಅರಸಿ ಬರೋ ನದಿಯಂತೆ ಇವರ ವಿಶ್ವಾಸ ಗೃಹಕ್ಕೆ ಸಂಗಮವಾಗುತ್ತಿದ್ದಾರೆ. ಅಸ್ತಮಾವನ್ನು ನೋಡುತ್ತ ಸಾಗುವ ಹಲವು ಮನುಷ್ಯರಿಗೆ ಉದಯದ ದಾರಿ ತೋರಿಸಿ ದುಡಿಯುವ ದೈವ ಸೇವಕರೇ ಆಟೋ ರಾಜ ಮತ್ತು ಅವರ ತಂಡದವರು. ಪ್ರೀತಿ ಅನ್ನೋ ಮಾತನ್ನು ನಾವು ಹೇಳಿದ್ದೇವೆ, ಕೇಳಿದ್ದೇವೆ, ಆದರೆ ಆ ಶಬ್ದವನ್ನು ನಿಜವಾಗಿಯೂ ಕಂಡಿದ್ದೀವ? ಆಟೋ ರಾಜ ಅವರ ಸ್ಥಳದಲ್ಲಿ ಪ್ರೀತಿಯನ್ನು ತೋರುವ ಮನುಷ್ಯರು ಜೀವಂತ ಉದಾಹರಣೆಗಳಾಗಿ ಕಣ್ಣೆದುರೇ ಪ್ರೀತಿ ಎಂಬ ಶಬ್ದ ನಡೆದಾಡುತ್ತಿರುವುದನ್ನು ಪ್ರತಿದಿನ ಕಾಣಬಹುದು. ಈ ಉತ್ತಮವಾದ, ಉನ್ನತವಾದ ಸೇವೆ ತನ್ನ ನಂತರವೂ ನಿರಂತರವಾಗಿ ಸಾಗುತ್ತಿರಬೇಕು ಎಂಬ ದೂರಾಲೋಚನೆಯಿಂದ ತನ್ನ ಸಂಗಾತಿ
ಮಕ್ಕಳು, ಸಹಾಯಕರು, ಸ್ನೇಹಿತರು ಎಂದು ಎಲ್ಲರನ್ನೂ ಈ ತ್ಯಾಗದ ಕೆಲಸದಲ್ಲಿ ಈಡಾಗಿಸಿ ಅವರ ಮೂಲಕ ಹೊಸ ಇತಿಹಾಸವನ್ನು ಬರೆಯುತ್ತಿದ್ದಾರೆ ಆಟೋ ರಾಜ. ಇವರ ಹೆಸರು ಶ್ರೀನಿವಾಸನ್. ವಾಣಿಯಂಬಾಡಿಗೆ ಸೇರಿದ ಇವರು ಒಬ್ಬ ಮಾನಸಿಕ ರೋಗಿ. ಮಾರುಕಟ್ಟೆ, ರಸ್ತೆಯಲ್ಲಿ, ಬೀದಿ ಬೀದಿಗಳಲ್ಲಿ ಸುತ್ತುತ್ತ ಅಲ್ಲಿ ಬರುವವರನ್ನೆಲ್ಲ ಹೆದರಿಸಿ ಹಲವರ ಗೇಲಿ ಮಾತುಗಳಿಂದ ತಾನು ಮಾನಸಿಕ ಖಿನ್ನತೆಯಿಂದ ಬಾಳುತ್ತಿದ್ದರೂ ತನ್ನ ಬೆರಳುಗಳ ನಡುವೆ ಮರೆಯಾಗುವಷ್ಟರ ಮಟ್ಟಿಗೆ ಉಗುರುಗಳು ಚರ್ಮದಲ್ಲಿ ಸೇರಿಹೋಗಿ ಅದರಿಂದಾಗಿ ಕೈಬೆರಳುಗಳು ಬಾಧಿಸಲ್ಪಟ್ಟ ನೋವಿನಿಂದ ನರಳುತ್ತಿದ್ದ ಇವರು ಕುಡಿಯಲು ಚಹಾ ಕೇಳಿದ ಚಹಾ ಅಂಗಡಿಯಲ್ಲಿ ಇವರ ಮೇಲೆ ಬಿಸಿಯಾದ ನೀರನ್ನು ಚೆಲ್ಲಿದ ಅದರ ಗುರುತೇ ಇವರ ಎದೆಯಲ್ಲಿ ಕಾಣುತ್ತಿರುವ ಈ ಗಾಯ. ಇಂದು ಶಾಸ್ತ್ರಬದ್ಧ ಚಿಕಿತ್ಸೆಗೊಳಗಾಗಿ ಸರಾಸರಿ ಮನುಷ್ಯನಾಗಿ ಬದಲಾಗಿ ನಿಂತಿದ್ದಾರೆ. ಮೈಸೂರಿಗೆ ಸೇರಿದ್ದ ಇನ್ನೊಬ್ಬರ ಸ್ಥಿತಿ ಏನು ಗೊತ್ತೇ? ಒಡಲ ತುಂಬಾ ಬಳೆಗಳು, ಉಂಗುರ, ತಗಡುಗಳು, ಕೈಗಳಲ್ಲಿ ತಾಯಿತ, ಜನನಾಂಗಗಳ ಸುತ್ತ ಕಂಬಿಗಳನ್ನು ಹೊತ್ತು ತಿರುಗುತ್ತಿದ್ದ ಇವರು ಅದರಲ್ಲಿ ಶಕ್ತಿಯಿದೆ ಎನ್ನುತ್ತಾ ಮೂಢನಂಬಿಕೆಯಿಂದ ತನ್ನ ಮನಸ್ಸು, ದೇಹಗಳನ್ನು ಮುಚ್ಚಿಕೊಂಡಿದ್ದರು. ಆಟೋ ರಾಜನ ಪ್ರೀತಿಯ ಹಿಡಿತಕ್ಕೆ ಸಿಕ್ಕಿದ ಇವರಿಗೆ ಚಿಕಿತ್ಸೆ ಆರಂಭವಾಯಿತು. ಸರಿಯಾದ ಚಿಕಿತ್ಸೆಯ ನಂತರ ಗುಣವಾದರು. ಇಂದು ಇವರನ್ನು ನೋಡುವಾಗ ನಿಜವಾದ ಪ್ರೀತಿಯ ಶಕ್ತಿಯ ಮುಂದೆ ನೋವುಗಳು ಏನೇನು ಅಲ್ಲ ಎಂಬುದನ್ನು ತನ್ನ ಜೀವನದಲ್ಲಿ ಇವರು ಅರ್ಥೈಸಿಕೊಂಡಿದ್ದಾರೆ ಎಂದರಿವಾಗುತ್ತದೆ. ವಯಸ್ಸಾದ ನಂತರ ತಮ್ಮ ಹಕ್ಕುಗಳ ಬಗ್ಗೆ ಮಾತನಾಡಲು ವಯಸ್ಸಾದವರಿಗೆ ಅವಕಾಶವಿಲ್ಲ. ಹಾಗೆ ಮಾತಾಡಿದ ಕಾರಣಕ್ಕೆ ಮಕ್ಕಳಿಂದ ಬೀದಿಗೆ ನೂಕಲ್ಪಟ್ಟು ಅಲೆಯುತ್ತಿದ್ದವರನ್ನು ಹಲವು ದಿನಗಳು ದೇಹವನ್ನು ಸ್ವಚ್ಛವಾಗಿರಿಸಿಕೊಳ್ಳಲು ಅವಕಾಶವಾಗದೇ ಇದ್ದ ಕಾರಣದಿಂದ ಸೊಂಟದಲ್ಲಿ ಏರ್ಪಟ್ಟ ಹುಣ್ಣು ಇವರಿಗೆ ಆಳವಾಗಿ ನಿಂತಿತು. ಆಟೋ ರಾಜ ಮತ್ತು ಅವರ ತಂಡದವರು ಪ್ರೀತಿಯಿಂದ, ಮಮತೆಯಿಂದ, ಆದರದಿಂದ ಈ ನೆಮ್ಮದಿಯ ಜೀವನವನ್ನು ಅವರಿಗೆ ನೀಡಿದ್ದಾರೆ. ಚೆನ್ನೈಗೆ ಸೇರಿದವರು ಸಲೋಮಿ. ಇವರಿಗೆ ಹೊಟ್ಟೆಯಲ್ಲಿ ಗಡ್ಡೆ. ಈ ಗಡ್ಡೆಯನ್ನು ಎತ್ತಿ ಹೊತ್ತುಕೊಂಡು 13 ವರ್ಷಗಳಿಂದ ಅಲೆಯುತ್ತಿದ್ದರು. ಈ ಸಂದರ್ಭದಲ್ಲಿ ದೂರದರ್ಶನದಲ್ಲಿ ಆಟೋ ರಾಜಾರವರ ಒಂದು ಕಾರ್ಯಕ್ರಮವನ್ನು ನೋಡಿ ನೇರವಾಗಿ ಬೆಂಗಳೂರಿಗೆ ಬಂದುಬಿಟ್ಟರು. ನನ್ನ ಉಸಿರು ಕೊನೆಯದಾಗಿ ಇಲ್ಲಿಯೇ ಹೋಗಲಿ, ನೀನೇ ನನ್ನ ಸಂಸ್ಕಾರ ಮಾಡು ಎಂದು ಆಟೋ ರಾಜ ಅವರ ಬಳಿ ಆಶ್ರಯ ಪಡೆದರು. ಆಟೋ ರಾಜ ಇವರ ಚಿಕಿತ್ಸೆಗೆ ಏರ್ಪಾಡು ಮಾಡಿದರು. ಬೆಂಗಳೂರಿನಲ್ಲಿರುವ ರಾಮಯ್ಯ ಆಸ್ಪತ್ರೆಯಲ್ಲಿ ಸೇರಿಸಲ್ಪಡುತ್ತಾರೆ. ಆದರೆ ಶಸ್ತ್ರಚಿಕಿತ್ಸೆ ಯಶಸ್ವಿಯಾಗಿ ಮುಗಿದು ಈಗ ಆರೋಗ್ಯವಾಗಿದ್ದಾರೆ. ಅದರ ತೂಕ ಎಷ್ಟು ಗೊತ್ತೇ? 56 ಕಿಲೋ. ಈ ಗಡ್ಡೆಯನ್ನು ಮರಣವನ್ನು ಸ್ಪರ್ಶಿಸಿ ಬಂದಿರುವ ಇವರಿಗೆ ಈಗ ನಡೆಯುವಾಗ ಹಾರುವಂತಹ ಭಾವನೆ ಮೂಡುವುದೆಂದು ಹೇಳುತ್ತಾರೆ. ಮರಣವೆಂಬುದು ಇಲ್ಲಿ ಸರ್ವೇ ಸಾಮಾನ್ಯವಾದ ಸಂಗತಿ. ಇಲ್ಲಿ ಬರುವವರ ಕೊನೆಯ ಆಸೆಗಳು ಪೂರ್ಣ ಮನಸ್ಸಿನಿಂದ ನೆರವೇರಿಸಲ್ಪಡುತ್ತವೆ. ಇಲ್ಲಿಗೆ ಬಂದು ತಮ್ಮ ಕಡೆಯ ಹನಿ ನೀರನ್ನು ಮನಃಶಾಂತಿಯಿಂದ ಸೇವಿಸಿ ಮರೆಯಾಗುವ ಮನುಷ್ಯರು ಅನಾಥರಾಗಿ ಬದುಕು ಸವಿಸಿದರೂ ಬಂಧುಗಳೊಂದಿಗೆ ಕೊನೆಯಾಗುತ್ತಾರೆ. ಇವರಿಗೆ ಸಂತೋಷವೆಂದರೆ ಹಾಡು, ಕುಣಿತ ಎಂದಿರುವುದು ಇವೆಲ್ಲವನ್ನು
ತನ್ನ ಮುಖ್ಯ ಕರ್ತವ್ಯವೆಂದು ಭಾವಿಸಿ, ಇದು ನನ್ನ ದೇಶ, ಇವರೆಲ್ಲರೂ ನನ್ನ ಜನ, ಇದನ್ನು ಮಾಡುವುದು ನನ್ನ ಜವಾಬ್ದಾರಿ ಎಂದು ನಿರಂತರವಾಗಿ ಕೆಲಸ ಮಾಡುತ್ತಿರುವ ಆಟೋ ರಾಜ, ಅವರ ಉನ್ನತವಾದ ಈ ಲಕ್ಷ್ಯದಲ್ಲಿ ನಾವು ಕೂಡ ಪಾಲ್ಗೊಳ್ಳೋಣವೇ? My country, my people, it's my responsibility. Kindly come and join with me. We will make a difference in their lives. ಇವರ ಅನುದಿನದ ಅಗತ್ಯಗಳಾದ ಅಕ್ಕಿ, ಬೇಳೆ, ಆಹಾರ ಧಾನ್ಯಗಳು ಮತ್ತು ಔಷಧಿಗಳಿಗೆ ನೆರವಾಗಲು ಇವರ ಕಾರ್ಯದಲ್ಲಿ ನೀವು ಇವರ ಜೊತೆ ಭಾಗವಹಿಸಬಹುದು.